ನಮಸ್ತೆ ಅಹೋರಾತ್ರ 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 ಹೇಳಪ್ಪ. ನಮಸ್ತೆ ಅಹೋರಾತ್ರ, ನನ್ನ ಹೆಸರು ರಂಗಸ್ವಾಮಿ ಅಂತ. ನನ್ನ ಹೆಸರು ರಂಗಸ್ವಾಮಿ ಅಂತ ಅಹೋರಾತ್ರ. ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ ಅಹೋರಾತ್ರ. ನನ್ನೊಂದು ಆಧ್ಯಾತ್ಮ ಪ್ರಶ್ನೆ ಇತ್ತು, ಕೇಳಬೇಕಾಯ್ತು. ಇಲ್ಲ, ಪ್ರಶ್ನೆಗಳೆಲ್ಲ ಕೇಳಬಾರ್ದು, ಇಡಪ್ಪನ. ಇಲ್ಲ ಅಹೋರಾತ್ರ, ನನಗೆ ನೀವೇ ಸೂಕ್ತ ವ್ಯಕ್ತಿ ಅಂತ ಅದಕ್ಕೆ ನಿಮ್ಮ ನಿನಗನ್ಸಕ್ಕೆ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿ ಏನಿದು? ಇಲ್ಲ ಅಹೋರಾತ್ರ, ನಾನು ಅದಕ್ಕೆ ಬೆಳಿಗ್ಗೆ ನನಗೆ ಸಮಯ ಸಿಗದೆ ಇವಾಗ ಅದಕ್ಕೆ ತೊಂದರೆ. ನಿನಗೆ ಸಮಯ ಸಿಕ್ಕಿದ್ರೆ ನಮಗೆ ನಮ್ಮ ಪ್ರಾಣಕ್ಕೆ ಮುಪ್ಪೇನ? ಸಮಯ ಇರಲಿ, ನನಗೆ ನೀವೊಂದು 5-6 ವರ್ಷದಿಂದ ಒಬ್ಬರು ಸ್ನೇಹಿತರು ಮಡಕಗಿರ ತಾಲೂಕು ಹತ್ರ ಒಂದು ಮಠಕ್ಕೆ ಕರ್ಕೊಂಡು ಹೋಗಿದ್ರು ಅಹೋರಾತ್ರ. ನೋಡ, ರೆಸ್ಪಾನ್ಸ್ ಕಾಯ್ಬೇಡ, ಬೇಗ ಹೇಳ್ತಾರೆ, ಟೈಮ್ ಇಲ್ಲ, ಇಡ್ತೀನಿ ಅಷ್ಟೇ ಫೋನು. 6 ವರ್ಷದಿಂದ ನನ್ನ ಒಂದು ಮಠಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ದೀಕ್ಷೆ ಕೊಡಿಸಿದ್ರು ಬೆಳಗಿನ ಜಾವ 4 ಗಂಟೆಯಲ್ಲಿ. ಏನ್ ಕೆಲಸ ಮಾಡ್ತೀಯ ನೀನು? ಬೇಕ್ರಿ ಮಡಗಿದ್ದೀನಿ ಅಹೋರಾತ್ರ. ಎಲ್ಲಿ? ಬೆಂಗಳೂರು, ಶಂಕುತ್ಕಟ್ಟೆ, ಬೆಂಗಳೂರು. ಅಲ್ಲಿ ನನಗೆ ಮಠಕ್ಕೆ ಕರ್ಕೊಂಡು ಹೋಗಿ ನನಗೆ ದೀಕ್ಷೆ ಕೊಟ್ರು. ಆ ಗುರುಗಳು ನನಗೆ ಸೋಹಮ್ಮ ಅನ್ನತಕ್ಕಂತ ಒಂದು ಗುರು ಮಂತ್ರನ ಕಿವಿಯಲ್ಲಿ ಹೇಳಿದ್ರು, ಇದು ನನಗೆ ನಿರಂತರವಾಗಿ ಪಡಿಸಪ್ಪ, ತಾಯಿ ನಿನ್ನ ಎಲ್ಲಾ ರೀತಿಯಲ್ಲಿ ರಕ್ಷಣೆ ಕೊಟ್ಟು ಕಾಪಾಡ್ತಾಳೆ ಅಂತ ಅಂದ್ರು. ಅರ್ಥ ತಿಳ್ಕೊಳ್ಳೋ ಅಷ್ಟರಲ್ಲಿ ಅವರು ಉತ್ತರಾಯಣ ಕಾಲದಲ್ಲಿ ಅವರು ತೀರೋದ್ರು. ಅದರ ಅರ್ಥ ತಿಳ್ಕೊಬೇಕಾಯ್ತು. ಸೋಹಮ್ಮ ಹೇಳಿಸ್ತಾರ ಅವ್ರ ಹತ್ರ? ಹಲೋ, ನಿಮ್ ಮನೇಲಿ ಟಿವಿ ಇದೆಯಾ? ಟಿವಿ ಇದೆಯಾ? ಹೌದಾ, ಅದು ಹೇಗ್ ಕೆಲಸ ಮಾಡುತ್ತೆ? ಟಿವಿ ಆನ್ ಮಾಡಿದ್ರೆ ಕೆಲಸ ಮಾಡ್ತೇನೆ. ಅಲ್ವೋ? ಅಲ್ಲ, ಆನ್ ಮಾಡಿದ್ರೆ ಕೆಲಸ ಮಾಡುತ್ತೆ ಹೇಗೆ? ಅದ್ರ ಅರ್ಥ ಏನು? ಅದ್ರೊಳಗಡೆ ಏನೇನ್ ಇರುತ್ತೆ, ಏನೇನ್ ಪಾರ್ಟ್ಸ್ ಇರುತ್ತೆ ಹೇಳು. ಐಸಿ ಇರುತ್ತೆ, ಮತ್ತೆ ಡಿಸ್ಪ್ಲೇ ಇರುತ್ತೆ, ಸ್ಕ್ರೀನ್ ಇರುತ್ತೆ, ಮತ್ತೆ ಕೇಬಲ್ ಕನೆಕ್ಷನ್ ಇರುತ್ತೆ. ಅವೆಲ್ಲ ಪಾರ್ಟ್ಸ್ ಕೊಟ್ರೆ ಟಿವಿ ಮಾಡ್ತೀಯ ನೀನು? ಇಲ್ಲ. ನಿನ್ ಬೇಕರಿಲಿ ಬಂದು ತಿಂತಾರಲ್ಲ, ಅದು ದಿಲ್ ಖುಷ್, ದಿಲ್ ಪಸಂದ್, ಅದನ್ನ ತಿನ್ನೋರೆಲ್ಲ ಹೇಗೆ ಮಾಡೋದು ಅಂತ ಕೇಳ್ತಾರ ನಿನ್ನ? ಇಲ್ಲ, ಕೇಳಲ್ಲ. ರುಚಿ ಸ್ವಾದ ಅನುಭವಿಸ್ತಾರಲ್ವಾ? ಹೌದಾ. ಮತ್ತೆ ಕಬ್ಬು ರಸ ಕುಡಿತಾರಲ್ಲ, ಕಬ್ಬು ಹೇಗ್ ಬೆಳೆಯುತ್ತೆ ಏನು ಅಂತ ಕೇಳ್ಕೊತಾರ? ಮತ್ತೆ ಅದ್ರ ಸೀಕ್ರೆಟ್ ಯಾರಿಗ್ ಗೊತ್ತಿರುತ್ತೆ? ದಿಲ್ ಪಸಂದ್ ಮಾಡೋರ್ಗ್ ಗೊತ್ತಿರುತ್ತೆ, ಕಬ್ಬು ಬೆಳೆಯೋರ್ಗ್ ಗೊತ್ತಿರುತ್ತೆ. ಕೇಳಿದ್ರೆ ಗೊತ್ತಾಗೋದೇನು ಅದು? ಇಲ್ಲ, ಅದು ಅದು ಮಾಡುವಾಗಲೂ ನನಗೆ ತುಂಬಾ ಉಲ್ಲಾಸ. ತಲೆ ತಿಂತೀಯಲ್ಲ, ನಿನ್ನ ಅಸಹ್ಯ ಗುಣ ಇದೆಯಲ್ಲ, ನಿನ್ನ ಸೋಹಂ ಕಾಟಕ್ಕೆ ನಮಗ ತಲೆ ತಿಂತ ಇದೆಯಲ್ಲ. ಇಂಥ ಕ್ಯಾರೆಕ್ಟರ್ ನಿಂದಿದೆಯಲ್ಲ, ಎಷ್ಟು ವೇಸ್ಟ್ ಕ್ಯಾರೆಕ್ಟರ್ ಗೊತ್ತಾ ನಿಂದು? ಇದು ಒಂದ್ ದಿವಸದಿಂದ ಅಲ್ಲ, ಸುಮಾರು ದಿವಸಗಳಿಂದ ನಿನ್ ಕಾಟ ಏನ ನಿಂದು? ನಿನ್ನ ನಿನ್ನ ಒಂದು ಆಸೆಗೆ ಇನ್ನೊಬ್ಬರನ್ನ ಇಷ್ಟು ಕಾಡ್ತೀಯ ಅಂದ್ರೆ ನೀನ್ ಏನ ನೀನ್ ಮಾಡ್ತೀಯ ಜೀವನದಲ್ಲಿ? ನಿನಗೆ ಸೋಹಮ್ ಅರ್ಥ ಹೇಳಿದ್ರೆ ಅರ್ಥ ಆಗತ್ತಾ? ಟಿವಿ ಮೆಕ್ಯಾನಿಕ್ ಬಂದು ನಿನ್ ಟಿವಿ ಒಳಗಡೆ ಯಾವ್ಯಾವ ಪಾರ್ಟ್ ಹೆಂಗಿದೆ ಅಂತ ಹೇಳಿದ ಮಾತ್ರಕ್ಕೆ ನಿನ್ ಗೊತ್ತಾಗ್ಬಿಡುತ್ತಾ? ನೀನು ದಿಲ್ಕ ಪಸಂದ್ ಹೆಂಗ್ ಮಾಡೋದು ಅಂತ ಹೇಳಿದ ಮಾತ್ರಕ್ಕೆ ಎದುರು ಮನುಷ್ಯನಿಗೆ ಬಂದ್ಬಿಡುತ್ತಾ? ಎಂತ ದೊಡ್ಡ ಅನುಭವ ಅದು ಬೇಕರಿ, ಬೇಕರಿಲಿ ಎಷ್ಟು ಟೆಂಪರೇಚರು ಅಂತ ಹೇಳಿದ ಮಾತ್ರಕ್ಕೆ ಯಾರಾದ್ರೂ ಬ್ರೆಡ್ ಮಾಡಕ್ಕಾಗತ್ತಾ? ಓ, ಅಮ್ಗೆ ಅರ್ಥ ಬೇಕಂತೆ, ಪ್ರಾಣ ತಿಂತ ಇದ್ದಾನೆ ತಿಂಗಳಿಂದ. ಅದು ನೋಡಿ ಕೇಳಿ ಮಾಡಿ ಅನುಭವಿಸಿದ್ರೆ ಗೊತ್ತಾಗೋ ವಿಚಾರ ಅದು. ತಲೆ ತಿಂತ ಇದ್ದಾನೆ ಬೆಳಗ್ ಬೆಳಗ್ಗೆ, ಸೋಹಮ್ ಬೇಕಂತೆ ಸೋಹಮ್, ಯಾರೋ ಹೇಳ್ಬಿಟ್ರಂತೆ ಕಿವಿಲಿ. ನೀನು ಅದಕ್ಕೆ ನಿನಗೆ ಯಾವ ಯೋಗ್ಯತೆನೂ ಇಲ್ಲ ಅದು ತಿಳ್ಕೊಳಕ್ಕೆ, ತಿಳ್ಕೊಳ್ಳೋ ರೀತಿನೇನೋ ಇದು. ಒಳ್ಳೆ ಪೆಸ್ಟರ್ ಮಾಡ್ತೀಯಲ್ಲೋ, ತಿವಿದು ತಿವಿದು ಕೇಳ್ತೀಯಲ್ಲೋ. ಸೋಹಮ್ ಅನ್ನೋದು ಹೇಳ್ಕೊಟ್ರೆ ಬರುತ್ತೇನೋ ನಿನಗೆ? ಏಯ್ ಮಾಡಿ ಬಿಡಲ್ಲಿ, ಒಳ್ಳೆ ಸೋಹಮ್ ಕಾಟ. ನಿಮ್ ಮನೆಯವ್ರಿಗೆ ಎಷ್ಟು ಕಾಟ ಕೊಡ್ತೀಯಪ್ಪ ನೀನು? ತೂ ಒಳ್ಳೆ ಸೋಹಮ್ ಅನ್ನೋದು
ಚಿಕ್ಕ ಚಿಕ್ಕ ಮೀನಿಗೆ ಗೊತ್ತಿರುತ್ತೆ, ಶಂಕದ ಹುಳಕ್ಕೆ ಗೊತ್ತಿರುತ್ತೆ, ಚಿಕ್ಕ ಮಕ್ಕಳಿಗೆ ಆಗತಾನೆ ಹುಟ್ಟಿರೋ ಮಕ್ಕಳಿಗೆ ಗೊತ್ತಿರುತ್ತೆ, ನಿನ್ನಂತ ಅವನಿಗೆ ಮಾತ್ರ ಗೊತ್ತಾಗಲ್ಲ, ಅದು ಹೇಳ್ಕೊಟ್ರು ಗೊತ್ತಾಗಲ್ಲ. ಸೋಹಂ ಅಂತೆ, ಸೋಹಂ ಏನೋ ದೊಡ್ಡ, ಯಾರೋ ಕರ್ಕೊಂಡೋದ್ರಂತೆ, ಯಾರೋ ಕಿವಿಲ್ ಹೇಳ್ಬಿಟ್ರಂತೆ, ಅದ್ರಲ್ಲಿ ದೊಡ್ಡ ಜಗತ್ತಿಗೆ ಗೊತ್ತಿರುವ ಮಂತ್ರನ ಕಿವಿಲ್ ಬಂದು ಹೇಳ್ಬಿಟ್ರಂತೆ. ಅದು ನೀನು ಬಯಲು ಮಾಡ್ಬಿಟ್ಟು ಎಲ್ಲಾರ ಹತ್ರ ಸೋಹಂ 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 ಅಂತ ಕೇಳ್ತಾ ಇದೀಯ. ಕಿವಿಲ್ ಹೇಳೋ ಮಂತ್ರನೇನೋ ಅದು, ಊರಿಗೆಲ್ಲ ಗೊತ್ತಿರೋದು ಬಂದು ಗುಟ್ಟಾಗಿ ಹೇಳಿದ್ರಂತೆ. ಹಂಗಾಯ್ತು ನಿಂದು. ಓಂ ಅನ್ನೋದನ್ನ ಊರಿಗೆಲ್ಲ ಗೊತ್ತಿದೆ, ಅದು ಜಗತ್ತೇ ಬ್ರಹ್ಮಾಂಡವೇ, ಹುಟ್ಟು ಬ್ರಹ್ಮಾಂಡದ ಆರಂಭದಿಂದ ನೀನು ಆಕಾಶಕ್ಕೆ ಕಿವಿ ಇಟ್ಟು ಕೇಳಿದ್ರೆ ಕೇಳೋ ಓಂಕಾರ ಅದು. ಸಮುದ್ರ ತೀರದಲ್ಲಿ ಒಬ್ಬನೇ ಕೂತು ಶಬ್ದವನ್ನ ಆಲಿಸಿದ್ರೆ ಬುಗುರ್ಗರಿಯುವ ಓಂಕಾರ ಅದು. ಶಂಖವನ್ನ ಕಿವಿಗಿಟ್ಟುಕೊಂಡ್ರೆ ತುಂಬಾ ಚೆನ್ನಾಗಿ ಕೇಳಿ ಬರುವಂತಹ ಝೇಂಕಾರ ಅದು. ಕಾಡಿನ ಎಲೆಗಳ ಹಕ್ಕಿಯ ಕಲರವ ಎಲ್ಲ ಬಿಂದಾಸಾಗಿ ಹೇಳುವಂತಹ ಓಂಕಾರ ಅದು. ಅದಕ್ಕೆ ಆಶ್ರಮನಂತೆ, ಅದಕ್ಕೆ ಸ್ವಾಮಿಗಳಂತೆ, ಅವ್ರು ಇವನ್ ಕಿವಿಲ್ ಹೇಳದಂತೆ, ಇವನ್ ನನ್ ಪ್ರಾಣ ತಿನ್ನೋದಂತೆ. ಹೋಗಲೇ ಅಂದ್ರೆ ಅದು ಯೂಸ್ ಇಲ್ಲ ಅಂದ್ರೆ ಬಿಟ್ಬಿಡೋಣ. ಯೂಸ್ ಇಲ್ವಾ? ಯೂಸ್ ಇಲ್ಲ ಅಂದ್ರೆ ಬಿಟ್ಬಿಡೋದು, ಯೂಸ್ ಇದೆ ಅಂದ್ರೆ ಕಟ್ಕೊಳ್ಳೋದು. ನಿನ್ನಂತ ಅವನ್ ಇದಾನಲ್ಲ ಈ ಜಗತ್ತಲ್ಲಿ, ಯೂಸ್ ಬ್ರಹ್ಮಾಂಡ ತಾಯಿ ಯೂಸ್ ಏನೋದು. ತಾಯಿ ಬ್ರಹ್ಮಾಂಡ ತಾಯಿ ಕಣ, ಓಂಕಾರ ತಾಯಿಯ 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 ತಾಯಿಯದು. ಓಂಯಿಂದ ಹುಟ್ಟಿ ಬಂದದ್ದು ಅಮ್ಮ. ಅ ಮ ಓ ಮ ಅ ಮ ಆ ಊ ಮ, ಆ ಉಕಾರ ಎಗರೋಗ್ಬಿಟ್ಟು ಅಮ್ಮ ಉಳ್ಕೊಳ್ತು. ಓಂಯಿಂದ ನಿನ್ನ ತಾಯಿಯ ತಾಯಿನೋದು ಯೂಸ್. ಅದು ತಾಯಿ ಯೂಸ್ಲೆಸ್ ಆದ್ರೆ ಬಿಸಾಕ್ತೀನೋ? ತಾಯಿಯಲ್ಲಿ ಒಂದು ಅಕಾರ ಎರಡು ಮಕಾರ ಇರುತ್ತೆ, ಅಮ್ಮ ಅಂತೀವಿ. ಅದು ಬಂದದ್ದೇ ಓಮ್ಮ ಓಂ ಓಂ ಅಂತ. ಸೋಹಂ ಅಂದ್ರೆ ಸೌಗಂಧಿಗ ಅಂದ್ರೆ ಭೂಮಿ ಅಂತ ಅರ್ಥ. ಹಂ ಅಂದ್ರೆ ಆಕಾಶ ಅಂತ ಅರ್ಥ. ಭೂಮಿ ನೀರು ಅಗ್ನಿ ವಾಯು ಆಕಾಶದವರೆಗೂ ಒಂದೇ ಅಕ್ಷರದಲ್ಲಿ ಸೋಹಂ ಅಂತ ಕರೀತಾರೆ ಕೆಲವರು. ಅದರ್ಥನಂತೆ ಥೂ ಹೋಗ, ಬೆಳಗ್ಗೆ ಬೆಳಗ್ಗೆ ಐದುವರೆಯಿಂದ ಫೋನ್ ಮಾಡ್ತಾನೆ ಯಾವನ ಇವನು ಬೇಕರಿನಂತೆ. ಏಯ್ ನಿನ್ನ ಬೇಕರಿಯ ಓವನ್ಗೆ ಕಿವಿ ಇಟ್ಟು ಕೇಳು, ಅಲ್ಲಿ ಕೂಡ ಓಂಕಾರ ಕೇಳುತ್ತೆ. ಅದೇನದು ವಿಶ್ವದ ಬ್ರಹ್ಮಾಂಡದ ಗುಟ್ಟು ತರ ಯಾರೋ ಬಂದು ನಿನ್ ಕಿವಿಲಿ ಹೇಳೋದಂತೆ? ಅದು ದೇವದ ಗುಟ್ಟಂತೆ, ಅದರ ಅರ್ಥ ಇನ್ನೊಬ್ಬ ತಿಳಿಸ್ಬೇಕಂತೆ. ಹೋಗ್ಲಿ, ಏನ ನೀವೆಲ್ಲ ಅಹೋರಾತ್ರ ಏನೋ ಮಾಡಕ್ ಹೊರಟಿದ್ದೀರಿ ನೀವು? ಈಗ ಅದು ಏನು ಮಾಡೋಣ, ಹೋಗಲ್ಲೇ. ಇಷ್ಟೆಲ್ಲ ಅರಿಕತೆ ಮಾಡಿದ ತಲೆ ತಿನ್ನೋ ಪಾರ್ಟಿ ನೀನು ಯಾರ ಇದು ಟಿಟಿಪಿ ಇಡಫೋನು? ಅಲ್ಲ ಅದು ಮಾಡಿ ಅಂದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಬೇಡ. ಹೇಳಲ್ವಾ ಇಷ್ಟ ಇದ್ರೆ ಮಾಡ್ಕೋಗಿಲ್ಲ. ನಿಮ್ ತಾಯಿನ ಪ್ರೀತಿ ಮಾಡು ಅಂದ್ರೆ ಮಾಡ್ತೀನಿ ಸರ್, ಇಲ್ಲ ಅಂದ್ರೆ ಇಲ್ಲ ಸರ್ ಅಂತ. ನಿಮ್ ತಾಯಿ ಬಗ್ಗೆ ಪ್ರೀತಿ ಮಾಡೋದು ಇನ್ನೊಬ್ಬರ ಹತ್ರ ಕೇಳ್ತೇನೆ. ಓಂಕಾರದ ಬಗ್ಗೆ ಪ್ರೀತಿ ಅದು. ಏ ಅಮೆನ್ ಅಂತಾರೆ ಕ್ರಿಶ್ಚಿಯಾನಿಟಿಲಿ, ಓಮನ್ ಅಂತಾರೆ. ಒಂದೊಂದು ಧರ್ಮ ಒಬ್ಬೊಬ್ರು ಎಲ್ಲರೂ ಹೇಳೋ ಅಂತ ಜಗತ್ತಿನ ರಹಸ್ಯ ಅದು. ಅದಕ್ಕೆ ಧರ್ಮ ಇಲ್ಲ, ಓಂ ಅನ್ನೋ ಶಬ್ದಕ್ಕೆ ಧರ್ಮ ಇಲ್ಲ. ಅದು ಪ್ರಾಣಿ ಪಕ್ಷಿಗಳ ಅಂಬಾನ್ನತೆ ಕರು, ಅದಕ್ಕೆ ಧರ್ಮ ಇದೆಯನಾ? ಏ ಅದು ಜಗತ್ತಿನ ಮೂಲ ಅದು. ಆ ಓಂಕಾರೇ ಮೂರಕ್ಷರಗಳಾಯ್ತು, ಆ ಓಮ್ಮ ಆ ಮೂರಕ್ಷರಗಳ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾಯಿತು ಅಂತ ಆಯ್ತು. ಆ ಮೂರು ಸಾಲುಗಳಾಯ್ತು. ಆ ಮೂರು ಸಾಲುಗಳಾಗುವುದಕ್ಕೆ ಮುನ್ನ ಓಂ ಭೂರ್ ಭುವಸ್ವಹ ಅಂತ ಮೂರು ಬೀಜಾಕ್ಷರಗಳಾಯ್ತು. ಆ ಮೂರು ಸಾಲುಗಳೇ ಮೂರು ವೇದಗಳಾಯ್ತು, ಋಗ್ ಯಜುಸ್ ಸಾಮವೇದ. ಆ ಮೂರು ವೇದಗಳೇ ಅರಳಿ ವಿಕಾ
ತುಂಬಾ ವಿಶ್ವ ಎಲ್ಲ ಹಬ್ಬಿಕೊಂಡ್ಬಿಡ್ತು. ಆ ಜಗತ್ತಿನ ರಹಸ್ಯ ನಿನಗೆ ತಿಳಿಬೇಕು, ವಿನ ಯಾರಾದ್ರೂ ಹೇಳ್ಕೊಡಕ್ ಆಗತ್ತೇನೋ ಕತ್ತೆ? ಇಲ್ಲ, ಮಾರ್ಗದರ್ಶನ ಬೇಕಾಯ್ತು ಅದಕ್ಕೆ. ಏ ಮಗಲಿ, ಮಾರ್ಗದರ್ಶನನಂತೆ ಥೂ, ನಿಮಗೋಸ್ಕರ ಒಂದು ಮಠ ಕಟ್ಟಬೇಕು. ಆ ಮಠನ ನಿಲ್ಸೋದಕ್ಕೆ ಇನ್ನೊಬ್ಬರ ಹತ್ರ ಹಣ ಕೇಳ್ಬೇಕು. ಆ ಹಣನ ಹೋಗಲ್ಲೇ ಸಂತನಿಗೆ, ಸಂತನ ಬದುಕೆ ಮ್ಯಾಜಿಕ್. ಸಂತನಿಗೆ ಯಾಕೆ ಏ ಆ ರೀತಿ ಬದುಕೋದಕ್ಕೆ? ಲಾಜಿಕ್ ಬೇಕೋ, ಮ್ಯೂಸಿಕ್ ಬೇಕೋ? ಈಗ ಮಾರ್ಗ ಬೇಡ ಅಂತೀರ? ಏ ಯಾವನ ಇವನು ಹುಚ್ಚ? ಬೆಳಗ್ಗೆ ಇಡ ಫೋನ್, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಅಟ್ ಲೀಸ್ಟ್ ಬೇರೆಯವ್ರಿಗಾದ್ರೂ ಯೂಸ್ ಆಗ್ಲಿ. ಏನ್ ಬೇಡ, ಏನ್ ಬೇಡ, ಏನ್ ಬೇಡ, ಇಷ್ಟೊತ್ತು ಕತ್ತೆ ಕಾಯಕ್ ಮಾತಾಡಿದ್ಯಾ ಬೆಳಗ್ಗೆಯಿಂದ? ಇದು ಎರಡು ಚಕ್ರ ಬೇಕಾಗಿತ್ತಲ್ಲ ಗುರುಜಿ, ನಮ್ದು ಎರಡು ಶಾಪ್ ಇದೆ. ಹಲೋ. ಏ ನಿನ್ನ ಮಾತ್ರ ನಾನು ಮಾತಾಡಲ್ಲ, ಯಾವ ಏನದು ಹಾಕ್ತೀನಿ ಜನಗಳಿಗೆ ಯೂಸ್ ಆಗ್ಲಿ ಅಂದ್ರೆ? ಬೇಡ ಅಂತೀಯ ನೀನು? ನಿನ್ನಂತ ಅವನಿಗೆ ಏನಕ್ಕೆ, ದೇವ್ರು ಇಷ್ಟಪಡ್ತಾರೆ. ಮೂರ್ ನೂರು ಜನಕ್ಕೆ ಉಪಕಾರ ಆಗ್ಬೇಕು ನಾವು. ಆಯ್ತು, ಇದು ಶ್ರೀಚಕ್ರ, ಶ್ರೀಚಕ್ರ ಬೇಕಾಗಿತ್ತು. ಏ ಸಾಲ ಇರೋರ್ಗ್ ಕೊಡೋದಿಲ್ಲ ಶ್ರೀಚಕ್ರ. ಸಾಲ ಇಲ್ಲ ಗುರುಗಳೇ ನಮ್ದು. ಏ ಸುಮ್ಮನೆ ಇರ. ಇಲ್ಲ, ಎರಡು ಚಿಕ್ಕ ಶ್ರೀಚಕ್ರ ಅಂಗಡಿ ಹಾಕ್ಲಿಕ್ಕೆ. ಜೋರಾಗಿ ಮಾತಾಡೋ. ಅಂಗಡಿ ಹಾಕ್ಲಿಕ್ಕೆ ಎರಡು ಶ್ರೀಚಕ್ರ ಬೇಕಾಗಿತ್ತು. ಇಲ್ಲ ಇಲ್ಲ, ನಿನಗೆ ಮಾತ್ರ ಶ್ರೀಚಕ್ರ ಕೊಡಲ್ಲ. ಮತ್ತೆ ನಾಳೆ ಇನ್ನೊಬ್ಬ ಅಹೋರಾತ್ರ ಯಾವನಾದ್ರೂ ಸಿಕ್ಕಿದ್ರೆ ಕೇಳ್ತೀಯ, ಇದನ್ನ ಇಡ್ಬೋದಾ ಇಡ್ಬೋದಾ ಇಡಬಾರ್ದಾ, ಯೂಸ್ ಇದೆಯಾ ಇಟ್ಕೊಳ್ಳ ಬಿಸಾಕ್ಲ. ಏಯ್ ಓಂ ಅನ್ನೋ ಮಂತ್ರನೇ ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ, ಇನ್ನು ಶ್ರೀಚಕ್ರ ನೀನು ಅರ್ಥ ಮಾಡ್ಕೋತೀಯ? ಇದು ಯೂಸ್ ಇದೆಯಾ? ನಮ್ ತಾಯಿ ಜಾತಕ ನೋಡಿ ಸರ್, ಯೂಸ್ ಏನಾದ್ರು ಇದೆಯಾ ಸರ್, ಇಲ್ಲಾಂದ್ರೆ ನಾನು ಅನಾಥಾಶ್ರಮಕ್ಕೆ ಬಿಟ್ಬಿಡ್ತೀನಿ ಸರ್ ಅಂತ ಕೇಳ್ದಂಗಿದೆ. ಇವತ್ತು ಅಸಹ್ಯವಾದ ನಿನ್ನ ಪ್ರಶ್ನೆ. ಬೇಡ ಇಡು, ನಾನು ಇದನ್ನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಕೊಡೋದಿಲ್ವಾ? ನನಗೆ ನಂಬಿಕೆನೇ ಇಲ್ಲ ನಿನ್ ಮೇಲೆ. ನಿನಗೆ ಸಾಲ ಇಲ್ಲ ಅಂದ್ರೆ ದೇವ್ರಿಗೆ ಇಷ್ಟ ಆಗ್ತೀಯ? ದೇವ್ರು ನಿನಗೆ ಇಷ್ಟ ಆಗಲ್ಲ ನೋಡು. ನೀನ್ ದೇವ್ರನ್ನ ಇಷ್ಟಪಟ್ಟಿದ್ರೆ, ಯೂಸ್ ಇದ್ರೆ ಇಟ್ಕೊಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತಿರ್ಲಿಲ್ಲ. ದೇವ್ರು ನಿನ್ನನ್ನು ಇಷ್ಟಪಟ್ಟಿದ್ದಕ್ಕೆ ನಿನಗೆ ಒಂದು ಚೂರು ಸಾಲ ಇಟ್ಟಿಲ್ಲ. ಚಕ್ರ ಬೇಕಲ್ಲ. ಎಲ್ಲಿರೋದ್ ನೀನು? ನಾವು ಬೆಂಗಳೂರಲ್ಲಿ. ಯಾವ ಯಾವ ಬೇಕ್ರಿ? ನಗಡಿ ಮೇನ್ ರೋಡ್. ಅಡ್ರೆಸ್ ಬೇಕಂದ್ರೆ ಕಳಿಸ್ಕೊಡ್ತೀನಿ. ಅದು ಯಾವ ರೀತಿ ಹಣ ಸಂದಾಯ ಮಾಡಬೇಕು? ಏಯ್ ಇಡ, ಏನಾದ್ರು ತಪ್ಪಾಗಿದೆ? ನಿನ್ನ ವಿಚಾರಧಾರೆ ಜನಕ್ಕೆ ಸಿಕ್ಕಿದ್ರೆ ಸಾಕಿವೆ.